ನಮಸ್ಕಾರ ಸ್ನೇಹಿತರೆ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ ನಾನು ಜೆ ಎಮ್ ರಾಜಶೇಖರ್ ಮಾತಾಡ್ತಾ ಇರೋದು ನನಗೆ ಇವತ್ತು ಸಾಕಷ್ಟು ಫೋನುಗಳು ಬಂದಿದ್ದಾವೆ ಬಹುಶಃ ಈ ಒಂದೇ ದಿನದಲ್ಲಿ ಇಷ್ಟು ಅಷ್ಟೇ ಖುಷಿಯೂ ಅನ್ನಿಸ್ತಾ ಇದೆ ಮೂಡಲಗಿರಿಯಿಂದ ಹೊಸದುರ್ಗದಿಂದ ಮೂಡಲಗಿರಿ ಅನ್ನುವಂಥವ್ರು ಒಂದು ಫೋನ್ ಮಾಡಿದರು ಅವರು ಮಾಹಿತಿ ಒಂದು ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿಬಿಟ್ಟು ಎ ಪಿ ಎಮ್ ಸಿ ಅಂದರೆ ಕೃಷಿ ಮಾರುಕಟ್ಟೆಯ ಒಂದು ಬ ಕಾರ್ಯದರ್ಶಿಗಳಿಗೆ ಮಾಹಿತಿ ಕೋರಿದ್ದಾರೆ ಆ ಮಾಹಿತಿ ಪ್ರಕಾರ ಗುತ್ತಿಗೆಯ ನೌಕರರಿಗೆ ಸರ್ಕಾರ ನೀಡಿರುವ ಆದೇಶದ ಪ್ರಕಾರ ಎಷ್ಟು ವೇತನವನ್ನು ಕೊಡಬೇಕು ಅಂತ ಇದೆ ಈಗ ಕೊಟ್ಟಿರೋದೆಷ್ಟು ಎಷ್ಟು ಅಂತ ಕೇಳಿದ್ದಾರೆ ಅದರ ಬಗ್ಗೆ ನಾವು ಅಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಏನು ಮಾಡಬೇಕು ಅನ್ನುವಂಥದ್ದು ಅವ್ರ ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ ಅವರ ಕಾರ್ಯದರ್ಶಿಯವರ ಮೇಲಾಧಿಕಾರಿಗಳು ಪ್ರಥಮ ಮೇಲ್ಮನವಿ ಪ್ರಾಧಿಕಾರಗಳಾಗಿರ್ತಾರೆ ಸೊ ಹಾಗಾಗಿ ಮೂಲಕ ಪ್ರಥಮ ಮೇಲ್ಮನವಿ ಅರ್ಜಿ ಹಾಕಬೇಕು ಅವರು ಅರ್ಜಿ ಹಾಕಿದ ಪ್ರತಿಯನ್ನು ಲಗತ್ತಿಸಬೇಕು ಅವರು ಸಂದ ಹತ್ತು ರೂಪಾಯಿ ಸಂದಾಯ ಮಾಡಿದ ಬಗ್ಗೆ ಅಂದರೆ ಅರ್ಜಿ ಶುಲ್ಕವನ್ನು ಸಂದಾಯ ಮಾಡಿದ ಬಗ್ಗೆ ಮತ್ತು ಅದನ್ನು ಕಚೇರಿಗೆ ತಲುಪಿಸಿದ ಬಗ್ಗೆ ಮಾಹಿತಿ ಅವರು ಕೋರಿದ ಮಾಹಿತಿಗೆ ಕಾರ್ಯದರ್ಶಿಗಳು ಯಾವ ಉತ್ತರವನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಕೊಟ್ಟರೆ ಅದು ನಿಮಗೆ ಅವರಿಗೆ ನಿಮಗೆ ಅತೃಪ್ತಿಯಾಗಿದ್ದೇನು ಯಾವ ಕಾರಣಕ್ಕೆ ನಿಮಗೆ ಅದು ತೊಂದರೆ ಅನ್ನಿಸ್ತು ಯಾಕೆ ಅದು ಅತೃಪ್ತಿ ಅನ್ನಿಸ್ತು ಅನ್ನೋದ್ರ ಬಗ್ಗೆ ವಿವರವನ್ನು ಬರೆದು ಸಮರ್ಪಕವಾದ ಮಾಹಿತಿಯನ್ನು ಕೊಡಿಸ್ಕೊಡಿ ಅಂತ ನೀವು ಪ್ರಥಮ ಮೇಲ್ಮನೆಗಾರ್ಜಿಯನ್ನು ಸಲ್ಲಿಸ್ಬೋದು ಹೊಸದುರ್ಗದ ಮೂಡಲಗಿರಿಯಪ್ಪ ಅವರು ತಾವು ದಯವಿಟ್ಟು ಅದನ್ನು ಆ ರೀತಿ ನೀವು ಮುಂದುವರಿಯರಿ ಅಂತ ಹೇಳ್ತೇನೆ ಆಮೇಲೆ ಬಸವರಾಜ್ ಗೋನಾಳ್ ಅಂತ ಅವರು ಒಂದು ಅಪ್ಲಿಕೇಶನ್ ಅವರು ಒಂದು ಪ್ರಶ್ನೆ ಒಂದು ಅರ್ಜಿಯಲ್ಲಿ ಮೂರು ವಿಷಯದ ದಾಖಲೆ ಕೇಳಿದ್ದೆ ಪ್ರತಿಯೊಂದು ವಿಷಯಕ್ಕೆ ಪ್ರತ್ಯೇಕ ಅರ್ಜಿ ಸಲ್ಲಿಸಿ ಎಂದು ತಿಳಿಸಿದ್ದಾರೆ ಏನು ಸರಿಯಾಗಿದೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಅರ್ಜಿಯಲ್ಲಿ ಒಂದು ನೂರ ಐವತ್ತು ಪದಗಳಿಗೆ ಮೀರದ ಹಾಗೆ ನಿಮ್ಮ ಅರ್ಜಿ ಇರಬೇಕು ಅವರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೊಡಬೇಕಾದಂತಹ ಮಾಹಿತಿ ಎಷ್ಟೇ ಸಾವಿರ ಪುಟಗಳಿದ್ರೂ ಕೂಡ ಅವ್ರು ಕೊಡೋದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಅಧಿಕಾರ ಇದೆ ಅವ್ರ ಹಕ್ಕಿದೆ ಅವ್ರು ನಿಮಗೆ ನಿಮಗೆ ಕರ್ತ ಅವ್ರ ಕರ್ತವ್ಯ ಅದು ಕೊಡಬೇಕು ಕೊಡ್ತಾರೆ ಕೂಡ ಸೊ ಹಾಗಾಗಿ ಆ ಅರ್ಜಿ ಸರಿಯಾಗಿ ಅವ್ರು ಹೇಳಿದ್ದು ಸರಿಯಾಗಿದೆ ಪ್ರತ್ಯೇಕ ಅರ್ಜಿ ಶುಲ್ಕದೊಂದಿಗೆ ನೀವು ಪ್ರತ್ಯೇಕವಾಗಿ ಉಳಿದ ಎರಡು ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಯಾಕೆಂದರೆ ಒಂದನೇ ವಿಷಯಕ್ಕೆ ಈಗ ನೀವು ಮೂರು ವಿಷಯಗಳನ್ನು ಕೇಳಿದ್ದೀರಿ ಸೊ ಹಾಗಾಗಿ ಆ ಮೂರು ವಿಷಯಗಳಲ್ಲಿ ಒಂದು ವಿಷಯಕ್ಕೆ ಪ್ರಥಮದ ಒಂದನೇ ವಿಷಯಕ್ಕೆ ಹಾಗೆ ನೀವೇನು ಅರ್ಜಿಯಲ್ಲಿ ಮೂರು ವಿಷಯ ಬರೆದಿರ್ತೀರಿ ಆ ಒಂದನೇ ವಿಷಯಕ್ಕೆ ಸಂಬಂಧಿಸಿದಂತೆ ಅವ್ರು ನಿಮಗೆ ಮಾಹಿತಿ ಕೊಡೋದಕ್ಕೆ ಕ್ರಮ ತಗೋಬೇಕು ಎರಡು ಮತ್ತು ಮೂರನೇದಕ್ಕೆ ನೀವು ಪ್ರತ್ಯೇಕ ಅರ್ಜಿ ಶುಲ್ಕದೊಂದಿಗೆ ನೀವು ಅರ್ಜಿಯನ್ನು ಸಂದಾಯ ಮಾಡಿ ಮಾಹಿತಿ ಪಡೆಯೋದಕ್ಕೆ ನಿಮಗೆ ಹಾಕಿದೆ ಅದಕ್ಕೆ ಇದೆ ಇನ್ನೊಬ್ಬರು ಮನುಗೋಳ್ ಅಂತ ಅವರು ಚಿಕ್ಕೋಡಿಯಿಂದ ಫೋನ್ ಮಾಡಿದರು ಗ್ರಾಮ ಪಂಚಾಯತ್ನವರು ಮಾಹಿತಿ ಕೇಳ ಕೊಡ್ತಾಯಿಲ್ಲ ನಾನು ಕೇಳೋ ದಾಖಲೆ ಬಿಟ್ಟು ಬೇರೆ ಮತ್ತೇನೋ ಮಾಹಿತಿ ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯತ್ನವನವರು ಚಾಲ ಪಂಚಾಯತ್ವರು ಜಿಲ್ಲಾ ಪಂಚಾಯತಿಯವರು ಕೂಡ ಆದೇಶ ಮಾಡಿದ್ದಾರೆ ಮಾಹಿತಿ ಕೊಡಿಯೋದ ಅಂತ ಆದರೂ ಮಾಡಬೇಕು ಅಂತ ಗ್ರಾಮ ಕಾರ್ಯದರ್ಶಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿರ್ತಾರೆ ಪ್ರಥಮ ಮೇಲ್ಮನವಿ ಅಧಿಕಾರಿ ಪಿ ಡಿ ಒಗಿರ್ತಾರೆ ಅಂದರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ತಾರಲ್ಲ ಅವರು ಪ್ರಥಮ ಮೇಲ್ಮನವಿ ಅರ್ಜಿದಾರ ಅಧಿಕಾರಿಯಾಗಿರೋದರಿಂದ ನೀವು ಅವರಿಗೆ ಅರ್ಜಿಯನ್ನು ಪ್ರಥಮ ಮೇಲ್ಮನವಿಯನ್ನು ಕೊಟ್ಟು ಯಾವ ಮಾಹಿತಿ ಕೇಳಿದ್ರಿ ಅನ್ನೋದನ್ನು ಮಾಡಬೇಕು ಅಂತ ಇನ್ನೊಂದೇ ಅವ್ರಿಗೆ ಅವ್ರದೇ ಮುಂದುವರೆದ ಪ್ರಶ್ನೆ ಏನಂದರೆ ಮಾಹಿತಿ ಹಕ್ಕು ಅಡಿ ಮಾಹಿತಿ ಕೊಡದೇ ಸತಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಸತಾಯಿಸುವಂಥದ್ದು ಏನಿಲ್ಲ ವಿಳಂಬ ಮಾಡಿರೋ ಭವಿಷ್ಯ ನಿಮಗೆ ಎದ್ದು ಕಾಣಿಸ್ತಾ ಇರುತ್ತೆ ಹಾಗಾಗಿ ಅದ್ರ ಬಗ್ಗೆ ನೀವು ಆತಂಕ ಪಡಬೇಕಾಗಿಲ್ಲ ಪ್ರಥಮ ಮೇಲ್ಮನವಿ ಹೇಳಿಕೊಂಡು ಮೋಹನ್ ಅಂತ ಇವರು ನ್ಯಾಯವಾದಿಗಳಂತೆ ಧಾರವಾಡದಿಂದ ನನಗೆ ಫೋನ್ ಮಾಡಿದರು ಇವರೇನು ಅಂದರೆ ಪ್ರಶ್ನೆ ಇವ್ರದೇನು ಅಂದರೆ ಮಾಹಿತಿ ಆಯುಕ್ತರ ನಡೆಸುವ ವಿಚಾರಣೆಯನ್ನು ಅರ್ಜಿದಾರರು ನಾವು ವಿಡಿಯೋ ಮಾಡ್ಕೊ ಖಂಡಿತ ಇದೆ ಮಾಡ್ಕೋಬೋದು ಮಾಡ್ಕೊಳ್ಳೋದಕ್ಕೆ ಒಂದು ಅಪ್ಲಿಕೇಶನ್ ಕೊಡಿ ನನಗೆ ಈ ರೀತಿ ಬೇಕಾಗಿದೆ ನೀವು ವಿಚಾರಣೆ ಏನು ನಡೆಸ್ತೀರಿ ಆ ವಿಚಾರಣೆಗೆ ಸಂಬಂಧಿಸಿದಾಗೆ ನನಗೆ ವಿಡಿಯೋ ಮಾಡ್ಕೊಳ್ಳೋದು ಅವಕಲ್ಪಿಸಿಕೊಡಿ ಅಂತ ನೀವು ಕೇಳಿ ನೀವು ವಿಜ್ ಮಾಡ್ಕೋಬೋದು ಅವರು ನಿರಾಕರಿಸೋ ಹಾಗಿಲ್ಲ ಅರ್ಜಿದಾರನಿಗೆ ಮಾಹಿತಿ ಆಗ್ತಾರ ಮೇಲೆ ವಿಶ್ವಾಸ ಇರಬೇಕು ಹಾಗಾಗಿ ಅರ್ಜಿದಾರನ ಕೋರಿಕೆಯನ್ನು ತಿರಸ್ಕರಿಸೋ ತಿರಸ್ಕರಿಸೋ ಹಾಗೂ ಇಲ್ಲ ಮಾಹಿತಿ ಆಯುಕ್ತರು ನ್ಯಾಯಾಧೀಶರಲ್ಲ ಕೊಡಬೇಕಾಗುತ್ತೆ ಅವಕಾಶ ಕೊಡಬೇಕು ಖಂಡಿತ ಅವಕಾಶ ಇದೆ ಅರ್ಜಿದಾರನಿಗೆ ವಿಚಾರಣೆಯನ್ನು ಆ ಮಾಹಿತಿ ಆಯುಕ್ತರು ನಡೆಸುವಂಥ ವಿಚಾರಣೆಯನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಮಾಡ್ಕೊಬೋದು ತೊಂದರೆ ಇಲ್ಲ ಸಾ ಅವ್ರಿಗೆ ಕೊಡೋದು ಕಷ್ಟ ನಿಮಗೆ ಯಾಕೆಂದರೆ ಅದಕ್ಕೆ ಅದರದೇ ಆದಕ್ಕೆ ಅವ್ರದ್ದೇ ಆದ ಕೆಲವು ವೀಕ್ನೆಸ್ನ ಮಾಡಿ ಬಟ್ ಕೊಡಬೇಕು ಅವಕಾಶ ಕೊಡಬೇಕು ಇನ್ನು ರಾಜಪ್ಪ ಸಿ ಎಸ್ ಅಂಥೇಳಿ ಅವರು ನಾರಂಗಿ ಸಿ ಎಸ್ ನಾರಂಗಿ ರಾಜಪ್ಪ ಅಂತೇಳಿ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಅಧಿಕಾರಿ ನೌಕರರ ಕರ್ತವ್ಯ ಜವಾಬ್ದಾರಿಗಳು ಅಲ್ಲಿ ಸಿಗುವ ಸೌಲಭ್ಯಗಳ ವಿವರ ಮಾಹಿತಿ ಹೆಚ್ಚಿನಲ್ಲಿ ಯಾರನ್ನು ಕೇಳಬೇಕು ಅಂತ ಕೇಳ್ತಾರೆ ಇವ್ರದ್ದು ಇನ್ನೊಂದು ಆಶ್ಚರ್ಯಕರವಾದ ಪ್ರಶ್ನೆ ಅಂದರೆ ಐ ಪಿ ಓ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಅವ್ರು ನನಗೆ ಸಂತೋಷ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋಣ ಏನು ತೊಂದರೆ ಇಲ್ಲ ರಾಜಪ್ಪ ಅವರೇ ನೀವು ಏನು ಮಾಡಬೇಕು ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ನಿಮಗೆ ಪ್ರಥಮ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿರ್ತಾರೆ ಅವ್ರಿಗೊಂದು ಅರ್ಜಿ ಹಾಕಿ ನಿಮ್ಮ ಕಚೇರಿಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವ್ರ ಕರ್ತವ್ಯ ಜವಾಬ್ದಾರಿ ಹೊಣೆಗಾರಿಕೆಗಳ ಬಗ್ಗೆ ಪ್ರಕಟಿಸಿರುವಂತಹ ಕಲಂ ನಾಲ್ಕರ ಅಡಿಯಲ್ಲಿ ಬರುವಂಥ ಸ್ವಯಂ ಘೋಷಿತ ವರದಿಯಲ್ಲಿ ಪ್ರಕಟಿಸಿರುವಂತಹ ಆ ಭಾಗವನ್ನು ನನಗೆ ಕೊಡಿ ಅಂತ ಕೇಳಿ ಸೊ ಅವ್ರು ನಿಮಗೆ ಕೊಡ್ತಾರೆ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಂತಾರೆ ಐ ಪಿ ಒ ಅಂದರೆ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಂತ ಆ ಇಂಡಿಯನ್ ಪೋಸ್ಟಲ್ ಆರ್ಡ್ರನ್ನ ನೀವು ಬಲಭಾಗದಲ್ಲಿ ಏನು ಮಾಡಬೇಕು ಅಂದರೆ ಕೆಳಗೆ ಬಲಭಾಗದ ಕೆಳಗೆ ನಿಮಗೆ ನಿಮ್ಮ ವಿಳಾಸವನ್ನು ಬರೀಬೇಕು ಟೂ ಅಂತ ಇರುತ್ತೆ ಆ ಟೂ ಅನ್ನೋ ಒಂದು ಒಂದು ಸ್ಥಳದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತ ಬರೀಬಾರ್ದು ಸಾಧ್ಯವಾದಷ್ಟು ಈ ನಮ್ಮ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಈ ರೀತಿ ನೀವು ಬರೆದು ಬಿಟ್ಟು ಕೊಟ್ ಕೊಟ್ಟರೆ ಅದು ಅಕ್ಸೆಪ್ಟೇಬಲ್ ಆಗುತ್ತೆ ಅದರಿಂದ ಆಗ್ಬೋದು ಕ್ವಶನ್ ನೋಡ್ತಾ ಇದ್ದೀನಿ ನಿಮಗೇನಾದರೂ ಒಂದು ಯಾವುದಾದ್ರೂ ಸಿಗುತ್ತಾ ನನ್ನ ಕಡೆ ಅಂತ ಇಲ್ಲಿದೆ ನೋಡಿ ಇದಕ್ಕೆ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಂತ ಕರೀತಾರೆ ಸೊ ಈ ಭಾಗದಲ್ಲಿ ಬರುವ ಭಾಗದಲ್ಲಿ ಇದನ್ನು ನೀವು ನಿಮಗೆ ವಿಳಾಸವೇ ಹೆಸರು ವಿಳಾಸ ಬರೀರಿ ಇಲ್ಲಿ ಮೇಲೆ ಈ ಭಾಗದಲ್ಲಿ ಇಲ್ಲಿ ಈ ಭಾಗದಲ್ಲಿ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ನೀವು ಎಲ್ಲಿ ಕೇಳ್ತಾ ಇದ್ದಾರೆ ಅದನ್ನು ಬರೀ ಬಟ್ ಇದು ಇದೊಂದು ಈ ಸ್ಲಿಪ್ಪನ್ನ ಹರ್ಕೊಳ್ಳಿ ಈ ಸ್ಲಿಪ್ ಇದೆಲ್ಲ ಈ ಸ್ಲಿಪ್ಪನ್ನು ನೀವು ಹರ್ಕೊಂಡು ನಿಮ್ಮ ಕಡೆಗೆ ಇಟ್ಕೋಬೇಕು ಸಾಧ್ಯವಾದಷ್ಟು ಇದು ಇದು ಇದನ್ನು ಭರ್ತಿ ಮಾಡಿ ಆದಮೇಲೆ ನೀವು ಅದನ್ನು ಒಂದು ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದು ಒಳೀತು ಅಂತ ನನ್ನ ಅಭಿಪ್ರಾಯ ಇನ್ನು ವಿಜಯ್ ಹಾವೇರಿಯನವರು ಹತ್ರ ಬರೆದೇ ಒಂದು ಫೋನ್ ಮಾಡಿದ್ದರು ಅವರು ಲೈಬ್ರರಿಯನ್ನಿಗೆ ಐದುನೂರು ಪುಟಗಳಿಂದ ಕೂಡಿದ ಐದುನೂರು ಪದಗಳಿಂದ ಕೂಡಿದ ಐದು ಪೇಜಿನ ಬರಹವನ್ನು ಅರ್ಜಿ ಹಾಕಿದೆ ದಾಖಲೆ ಕೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಅದಕ್ಕೆಲ್ಲ ಅವಕಾಶ ಇಲ್ಲ ಕಲಂ ಹದಿನಾಲ್ಕು ಆಗಿದೆ ಸೊ ಹಾಗಾಗಿ ನಿಮ್ಮ ಅವರು ಕೋರಿರುವಂತಹ ಏನು ಕಳಿಸಿದ್ದಾರೆ ಆ ಅರ್ಜಿಯನ್ನು ನೀವು ನೇರವಾಗಿ ತಿರಸ್ಕರಿಸ್ಬೋದು ಯಾಕೆಂದರೆ ಒಂದು ವಿಷಯಕ್ಕೆ ಸಂಬಂಧಿಸಿದಾಗೆ ಒಂದು ನೂರ ಐವತ್ತು ಪದಗಳಿಗೆ ಮೀರದಂತೆ ಒಂದು ಅರ್ಜಿಯಲ್ಲಿ ನಮೂದು ಮಾಡಿರಬೇಕು ಅಂತ ಇದೆ ಸೊ ಹಾಗಾಗಿ ನಮ್ಮ ವಿಜಯ್ ಅವರು ಅದನ್ನು ಆ ರೀತಿ ನೀವು ಉತ್ತರ ಕೊಟ್ಟರೆ ಸಾಕು ಅಕಸ್ಮಾತ್ ನೀವು ಉತ್ತರ ಕೊಡದೆ ಹೋದರೂ ಅದೇನಂತ ಸಮಸ್ಯೆ ಏನಿಲ್ಲ ಯಾಕೆಂತ ಅದು ಮೂವತ್ತು ಒಳಗಾಗಿ ನೀವು ಉತ್ತರ ಕೊಡದೆ ಹೋದರೆ ಅದು ನೀರಿಸಲ್ಪಟ್ಟಿದೆ ಅಂತ ಆಗುತ್ತೆ ಅದಕ್ಕೆ ಒಂದು ಉತ್ತರ ಕೊಡಿ ಅರ್ಜಿ ಬರೆದಿರೋದ್ರಿಂದ ನಿಮ್ಮ ಅರ್ಜಿಯನ್ನು ನಾವು ತಿರಸ್ಕರಿಸಿದ್ದೇವೆ ಅಂತ ಇನ್ನು ನಮ್ಮ ದೀಪಕ್ ಅವರು ರಾಯಚೂರಿನಿಂದ ಫೋನ್ ಮಾಡಿದ್ದಾರೆ ಕಚ್ಚಿ ಭಾಗ್ಯ ಜಲ ನಿಗಮದವರಿಂದ ಭೂ ಅತಿಕ್ರಮಣ ಆಗಿದೆ ಅರ್ಜಿಯನ್ನು ಹಾಕೋದು ಹೇಗೆ ಅಂತ ಸೊ ಅದಕ್ಕೆ ಸಾಕಷ್ಟು ಅಧ್ಯಯನವನ್ನು ಮಾಡಬೇಕಾಗತ್ತೆ ಅತಿಕ್ರಮಣ ಆದ ಬಗ್ಗೆ ಅತಿಕ್ರಮಣ ಆಗಿದೆ ಅಂತ ಸಾಬೀತುಪಡಿಸುವಂತಹ ದಾಖಲೆಗಳನ್ನು ಮೊದಲು ನಾವು ಸಂಗ್ರಹ ಮಾಡ್ಕೋಬೇಕು ನಮ್ಮ ಮುಂದೆ ನಮ್ಮ ಇವರೇನು ಈ ಕೃಷ್ಣ ಜಲಭಾಗ್ಯ ನಿಗಮದ ಮುಖ್ಯಸ್ಥರಿಂದ ಏನಿದೆ ನಿಮ್ಮದು ಆಸ್ತಿ ಲೈಬಿಲಿಟೀಸಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಟ್ಟು ದಾಖಲೆಗಳನ್ನ ಕೊಡಿ ಅಂತ ಕೇಳಬೇಕು ನೀವು ಅದನ್ನು ಅತಿಕ್ರಮಣ ಆಗಿದೆ ಅಂತ ಹೇಳ್ಕೊಡೋದಕ್ಕೆ ನೀವು ಬೇರೆ ಕಡೆಯಿಂದ ಅಂದರೆ ಭೂಮಾಪನ ಇಲಾಖೆಯಿಂದ ನೀವು ಆಮೇಲೆ ತಹಸೀಲ್ದಾರ್ ಉಪ ನೋಂದಣಾಧಿಕಾರಿಗಳ ಕಚೇರಿಯಿಂದ ನೀವು ವಿವಿಧ ಮೂಲಗಳಿಂದ ದಾಖಲೆಗಳನ್ನ ಸಂಗ್ರಹ ಮಾಡಿಕೊಂಡು ಅತಿಕ್ರಮಣ ಆಗಿದೆ ಅನ್ನುವಂಥದ್ದು ನಿಮಗೆ ಖಚಿತ ಆದರೆ ನೀವು ಆ ಬಗ್ಗೆ ಸಾಧ್ಯವಾದಷ್ಟು ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅದ್ರ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ರಿಟ್ ರಿಟ್ಟನ್ನು ನೀವು ಹಾಕೋದಕ್ಕೆ ಅವಕಾಶ ಇದೆ ಇದು ದೀಪಕ್ ರಾಯಚೂರು ದೀಪಕ್ ಅಂತ ಅವರು ರಾಯಚೂರಿಂದ ಸ್ನೇಹಿತರೆ ಇದೇ ರೀತಿ ನಿಮ್ಮ ಪ್ರಶ್ನೆಗಳಿಗೆ ಇರಲಿ ಎಲ್ಲಾಗ ಭಾಷೆ ಕೇಳ ಭಾಷೆ ಬರೀ ನಾನು ಉತ್ತರ ಕೊಡೋಕೆ ಆಗಿಲ್ಲ ನಿಮಗೆ ಆದಾಗ್ಯೂ ನಿಮಗೆ ನೇರವಾಗಿ ಸಂದರ್ಭ ಬಂದಾಗ ಹೇಳ್ತಿರ್ತೀವಿ ಪ್ರಶ್ನೆ ಇರೋದಿಲ್ಲ ಸಾಧ್ಯವಾದಷ್ಟು ಪುಸ್ತಕಗಳನ್ನ ಕೊಂಡು ಓದಿ ನಾನೇ ಬರೆದಿರುವಂತಹ ಮಾಹಿತಿ ಬಂತು ಮಾಹಿತಿ ಅನ್ನೋ ಒಂದು ಪುಸ್ತಕ ಮಾರುಕಟ್ಟೆಯಲ್ಲಿದೆ ಇನ್ನೊಂದು ಈಗ ಸಾಧ್ಯವಾದಷ್ಟು ಕಾಲೇ ಖಾಲಿಯಾಗೋ ಹಂತಕ್ಕೆ ಬಂದಿದೆ ಅಂತ ಏನೋ ಹೇಳ್ತಾಯಿದ್ರು ನಮ್ಮ ಪ್ರಕಾಶಕರು ಮಾಹಿತಿ ಹಕ್ಕು ಬಳಸುವುದು ಹೀಗೆ ಅಂತ ಸೊ ಬರೀ ಇಷ್ಟ ಪುಸ್ತಕಗಳನ್ನು ಓದಿದ್ರೆ ಅಷ್ಟೇ ಸಲದೂ ಸಹ ಪ್ರಾಕ್ಟೀಸನ್ನು ಬೇಕು ಅರ್ಜಿ ಹಾಕಿ ಪ್ರಾಕ್ಟೀಸರ ಬೇಕು ಸೊ ಮುಂದೆ ನೀವು ಅರ್ಜಿ ಹಾಕ್ತಾ ಹೋಗೋದು ಹೋದಾಗ ವಿವಿಧ ರೀತಿ ಅನುಭವಗಳ ಆ ಅನುಭವಗಳನ್ನು ದಾಖಲೆ ಮಾಡಿ ಈಗ ಹನ್ನೆರಡು ವರ್ಷ ಮುಗಿದು ಹದಿಮೂರನೇ ವರ್ಷಕ್ಕೆ ನಾವು ಇಟ್ಟಿದ್ದೇವೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಬಂದ ಮೇಲೆ ಸೊ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಬಂದಮೇಲೂ ಕೂಡ ಮಾಹಿತಿ ಹಕ್ಕು ಸಬಲ ಆಗಿಲ್ಲ ಅನ್ನುವಂಥದ್ದು ಸಾಮಾನ್ಯವಾದ ಅಭಿಪ್ರಾಯ ಅಲ್ಲೂ ಕೂಡ ಭ್ರಷ್ಟಾಚಾರದ ವಾಸನೆ ಹೊಡಿತಾ ಇದೆ ಅಂತ ಇನ್ನೊಬ್ಬರು ಸುರೇಂದ್ರ ಅಂತ ನನಗೆ ಫೋನ್ ಮಾಡಿದರು ನಿನ್ನೆ ಅಷ್ಟೇ ಅವ್ರು ಅವರ ಪ್ರಶ್ನೆ ಏನಾಗಿತ್ತು ಅಂತಂದರೆ ಮಾಹಿತಿ ಆಯುಕ್ತರು ಮಾಹಿತಿ ಕೊಡಿಸಿ ಅಂತ ಕೇಳಿದ್ರೆ ಒಂದೇ ಗ್ರಾಮ ಪಂಚಾಯತಿ ಸಂಬಂಧಿಸಿದಂಥ ಮಾಹಿತಿನ ಒಬ್ಬರಿಗೆ ಇಲ್ಲ ಅಂತ ಬರಿ ಆರ್ಡ್ರ್ ಮಾಡಿದ್ದಾರೆ ಇನ್ನೊಬ್ಬರಿಗೆ ಕೊಡಿ ಅಂತ ಅದೇ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಾಗೇ ಇದೆ ಅದು ಮಾಹಿತಿ ಸೊ ಈ ರೀತಿ ಸಿಡುಕ್ತಾರೆ ಮಾಹಿತಿ ಆಯುಕ್ತರು ಅದನ್ನು ನೀವು ಪ್ರಶ್ನಿಸಬಹುದು ಅಂತ ಅನ್ನೋ ಒಂದು ಮಾತನ್ನು ಮಾತ್ರ ನಿಮಗೆ ಇಲ್ಲಿ ಹೇಳೋಕ್ಕೆ ಬಯಸ್ತೇನೆ ಆಮೇಲೆ ಇವರೇ ಹೇಳಿರೋ ಪ್ರಕಾರ ಅವರು ಹನ್ನೆರಡು ಗಂಟೆಗೆ ಬಂದಿದ್ದಾರೆ ಸ ಮಾಹಿತಿ ಆಯುಕ್ತರು ಹಾಗಾಗಿ ತುಂಬ ವಿಳಂಬ ಆಯಿತು ಅವರಿಗೆ ಸಮಯ ಇಲ್ಲೋ ಅಂತ ಕೇಳಿದ್ರೆ ನೀವು ಅವ್ರನ್ನೇ ಕೇಳಿದ್ರೆ ಸರಿ ಸಾಧ್ಯವಾದಷ್ಟು ಹತ್ತು ಗಂಟೆಗೆಲ್ಲ ಬರಬೇಕು ಐದು ಗಂಟೆ ತನಕ ಅವ್ರು ಕೆಲಸ ಮಾಡಬೇಕು ಎಲ್ಲ ಸರ್ಕಾರಿ ನೌಕರಿ ಆಗೋ ಹಾಗೆ ಆದರೆ ಅವರು ಸಾ ಅಧಿಕಾರಿಗಳಲ್ಲ ಅವರು ಸರ್ಕಾರಿ ಸ ಏನು ಕಾಯಂ ಸೇವಾ ಸಿಬ್ಬಂದಿನೂ ಅಲ್ಲ ಜೊತೆಗೆ ಅವರು ನ್ಯಾಯಾಧೀಶರು ಅಲ್ಲ ಅವರು ಕೂಡ ಅವರಿಗೆ ಸಾಮಾಜಿಕ ಬದ್ಧತೆ ಇರಬೇಕಾಗುತ್ತೆ ಮಾಹಿತಿ ಆಯುಕ್ತವ್ರಿಗೂ ಕೂಡ ಅಂಥ ಬದ್ಧತೆ ಉಳ್ಳೋರು ಕೊಡಿಸ್ತಾರೆ ಕೆಲವರು ಹಿಂಗೆ ಐದು ಬೆರಳು ಒಂದೇ ಟೈಪಲ್ಲಿ ಬಾನೂನನ್ನೆಲ್ಲ ಆ ರೀತಿ ನಾವು ಹೇಳೋಕ್ಕಾಗೋದಿಲ್ಲ ಸಾಧ್ಯ ಆದಷ್ಟು ಮಾಹಿತಿ ಅದು ಸುರಕ್ಷತೆ ಇರಲಿ ಯಾಕೆಂದರೆ ಭ್ರಷ್ಟರಿಗೆ ತುಂಬ ಶಕ್ತಿ ಜಾಸ್ತಿ ಇರುತ್ತೆ ನನ್ನ ಅನುಭವದ ಪ್ರಕಾರ ನನಗೆ ರೀಸೆಂಟಾಗಿ ಒಂದು ಪ್ರಕರಣದಲ್ಲಿ ಬೆದರಿಕೆ ಕೇಲೂ ಕೂಡ ಬರ್ಸಿದ್ರು ಇವರು ಅರ್ಜಿ ಹಾಕ್ಬಿಟ್ಟು ದುಡ್ಡು ತಿಂತಾರೆ ದುಡ್ಡು ಕೇಳ್ತಾರೆ ಅಂತ ನನ್ನ ಮೇಲೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಸಚಿವರಿಗೆ ಎಲ್ಲ ಕಡೆಗೂ ಹಾಕಿದರು ತನಿಖೆನೂ ಆಯಿತು ಬಿಡಿ ತಿಂದಿರ್ತಾನೆ ಪ್ರಶ್ನೆ ಬರೋದು ಭ್ರಷ್ಟ್ರ ದುಡ್ಡು ನಮಗೇನು ಬೇಡ ಸ್ವಾಮಿ ಭ್ರಷ್ಟ್ರಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನುಗಳು ಕೂಡ ಪ್ರಬಲ ಆಗಬೇಕಾಗಿದೆ ಆದರೆ ಭ್ರಷ್ಟರ ರಕ್ಷಣೆಗೋಸ್ಕರನೇ ನ್ಯಾಯಾಲಯಗಳು ಹುಟ್ಟಿದಾವೇನೋ ಅನ್ನೋ ರೀತಿಯಲ್ಲಿ ನ್ಯಾಯಾಂಗನೂ ಕೂಡ ತನ್ನ ಹಾದಿ ತಪ್ಪಿದ ಆದೇಶಗಳನ್ನ ಮಾಡೋದ್ರ ಮೂಲಕ ಈ ಜನರಲ್ಲಿ ಒಂದು ರೀತಿ ವಿಶ್ವಾಸ ಕುಂದ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯ ಇದೆ ಪ್ರಶ್ನೆ ಏನು ಮಾಡೋಕ್ಕಾಗಲ್ಲ ಎಷ್ಟು ಸಾಧ್ಯನೋ ಅಷ್ಟು ಹೋರಾಟ ಮಾಡೋದು ಪಾರದರ್ಶಕ ಆಡಳಿತ ಜಾರಿ ಬರೋದಕ್ಕೆ ಇದು ಮಾಡೋದು ಮತ್ತು ಪಾಪಿ ರಾಜಕಾರಣಗಳಂತೂ ಇದ್ದಾರೆ ಪಾಪ ಅವ್ರು ಮಳಗಿರೋದೆ ಪಾಪ ಮಾಡೋದಕ್ಕೆ ಮತ್ತು ನಾವು ಹಾಗೆ ಅವರು ಹಾಗೆ ಇದ್ದಾರೆ ಈ ಪಾಪಿ ರಾಜಕಾರಣಿಗಳಿಂದಾಗಿ ಏನೇನೆಲ್ಲ ಕಾಯ್ದೆಗಳು ಹಾಳಾಗ್ತವೆ ಅನ್ನೋದಕ್ಕೆ ಬೇಕಷ್ಟು ಉದಾಹರಣೆಗಳು ನಮ್ಮಲ್ಲಿದ್ದಾವೆ ಈಗಾಗಲೇ ಕರ್ನಾಟಕದಲ್ಲಿ ಲೋಕಾಯುಕ್ತ ಕಾಯ್ದೆ ಕಾತಿ ಆಗಿಲ್ಲ ನಮ್ಮದೇ ಒಂದು ಮನೆಗೆ ಸಂಬಂಧಿಸಿದಂಥ ಒಂದು ವೈಯಕ್ತಿಕ ಪ್ರಕರಣ ಈಗ ಒಂದು ವರ್ಷದ ಮ್ಯಾಲಾಗಿ ಆಗೋಯ್ತು ಅದು ಅಲ್ಲೇ ಹೋಗಿ ಕೂತಿದೆ ಏನು ವಿಚಾರಣೆಗೆ ಸಂಬಂಧಿಸಿದಾಗಿ ಅವನು ಯಕ್ಷನ್ನೇ ಆಗಿಲ್ಲ ಲೋಕಾಯುಕ್ತರನ್ನ ನೇಮಕ ಮಾಡಬೇಕಾಗಿತ್ತು ರಾಜಕೀಯ ಏ ಮಾಡೋದು ಸ್ವಾಮಿ ಹೀಗೆ ಹೋಗೋದೆ ಅಂದಂಗೆ ದಯವಿಟ್ಟು ಕ್ಷಮೆ ಇರಲಿ ಇನ್ನೊಬ್ಬರು ಬಸವರಾಜ್ ಅಂತ ನನಗೆ ಈಗ ಫೋನ್ ಮಾಡಿದರು ಸರಿ ಸುಮಾರು ಐದು ಗಂಟೆ ಸುಮಾರು ಅವ್ರ ಪ್ರಶ್ನೆ ಏನು ಅಂತಂದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ಇಪ್ಪತ್ತೆರಡು ಜನ ರೈತರಿಗೆ ಕೃಷಿ ಭಾಗ್ಯ ಯೋಜನೆಯಡಿ ಹಸಿರು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಎಸ್ ಸಿ ಎಸ್ ಟಿ ಯೋಜನೆಯಡಿ ಒಬ್ಬೊಬ್ಬ ರೈತರಿಗೂ ಹದಿನೈದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳ ಚೆಕ್ಕನ್ನು ಇಶ್ಯೂ ಮಾಡಿದರು ಇಶ್ಯೂ ಮಾಡಬೇಕು ಅವು ಹೋಗ್ಬೇಕು ಅಂತ ಇದ್ದಾಗಲೂ ಕೂಡ ಅದು ಮಿಸ್ಯೂಸ್ ಆಗಿದೆ ಅದು ನೇರವಾಗಿ ಇದೆ ಅದಕ್ಕೆ ನಾನು ಏನು ಮಾಡಲಿ ಅಂತ ಚೆಕ್ಕುಗಳ ಸಂಖ್ಯೆವಾರು ನನಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ ಆ ಬಗ್ಗೆ ನೀವು ಸಾರ್ವಜನಿಕ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಎಸ್ ಬಿ ಎಮ್ ಬ್ಯಾಂಕ್ನಲ್ಲಿ ನೀವು ಅರ್ಜಿಯನ್ನು ಹಾಕಿ ಏನು ಥರ್ಡ್ ಪಾರ್ಟಿ ಕಮಿಟ್ಮೆಂಟ್ ಅಂದರೆ ಒಂದು ಪ್ರಮಾಣಪತ್ರ ಸಂದಾಯ ಮಾಡಬೇಕಾಗಿರ್ತದೆ ಅದ್ರ ಪ್ರತಿಯನ್ನು ನೀವು ಕೇಳಿ ಮಾಹಿತಿ ಪಡೆದು ಆ ಬಗ್ಗೆ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ತಗೋಬೋದು ಅಂತ ಹೇಳ್ತಾ ಇದು ತನಕ ಭಾಳಷ್ಟು ಫೋನ್ ಕರೆಗಳಲ್ಲಿ ಇದು ಒಂದಿಷ್ಟು ಸದ್ಯಕ್ಕೆ ಸಾಕಿಷ್ಟು ಮತ್ತು ಹೆಚ್ಚು ತೀಕ್ಷ್ಣವಾಗಿರುವಂಥ ಯಾವುದಾದ್ರು ಬಂದಾಗ ಖಂಡಿತ ನಿಮ್ಮ ಜೊತೆ ನಾನು ಹೇಳ್ತೀನಿ ನೀವು ಈ ರೀತಿ ನಿಮ್ಮ ಪ್ರಶ್ನೆಗಳು ಬರ್ತಾ ಬಂದಾಗ ಸಹ ರೆಕಾರ್ಡ್ ಮಾಡಿಕೊಂಡಿದ್ದನ್ನು ಮಾತ್ರ ಇಲ್ಲಿ ನಾನು ಈ ರೀತಿ ಓದಿ ನಿಮಗೆ ಉತ್ತರ ಕೊಡೋ ಪ್ರಯತ್ನ ಮಾಡಿದರೆ ಅದು ನಾಲ್ಕು ಜನರಿಗೆ ಸಹಾಯ ಆಗುತ್ತೆ ನಾನು ಕಾರಣಕ್ಕೆ ಈ ತೊಂದರೆ ಇದ್ದಾಗ ಪ್ರಶ್ನೆ ಮಾಡಿ ಪರವಾಗಿಲ್ಲ ಸಾಧ್ಯವಾದಷ್ಟು ಮುಂಜಾನೆ ಒಂಬತ್ತರಿಂದ ಸಂಜೆ ಇದ್ರ ತನಕ ಫೋನ್ ಮಾಡಿ ಆಗುತ್ತೆ ನಂದು ನೌಕರಿ ಇದೆ ಅಲ್ವಾ ನೌಕರಿ ಮುಗಿಸ್ಕೊಂಡು ಬಂದು ನಿಮಗೆ ಸಹಾಯ ಮಾಡಬೇಕಾಗುತ್ತೆ ನಾನು ನಮಸ್ಕಾರ